ಬಂದವರಿಗೆ ಮಾತ್ರ ಕಣಪ್ಪ ಈ ಹೋಟ್ಲು, ಇಲ್ಲಿ ಮೊದ್ಲು ಬಂದವರಿಗೆ ಆದ್ಯತೆನೆ ಇಲ್ಲ. ನಮ್ಮ ಹತ್ರ ಓಟ ಓಡ್ರೋ ಒಂದೇ ಒಂದೇ. ಪಂಜಾಬಿಗೆ ಬಂದ್ರೆ ಈ ಪಾರ್ಟಿಷನ್ ವಾಲ್ ಮ್ಯೂಸಿಯಂ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ. ತುಂಬಾ ಅಂದ್ರೆ ತುಂಬಾ ಚಂದ ಇದೆ. ಈ ಪಂಜಾಬಿನ ಹಿಸ್ಟ್ರಿಯಲ್ಲಿ ಯಾರೆಲ್ಲ ರಾಜರು ಬಂದಿದ್ದಾರೆ, ರಾಣಿಯರು ಬಂದಿದ್ದಾರೆ, ಅವ್ರು ಯೂಸ್ ಮಾಡ್ತಿದ್ದಂತಹ ಡ್ರೆಸ್ಗಳು ಅಂಡ್ ಲೆಟರ್ಸ್ಗಳು, ಇಂಪಾರ್ಟೆಂಟ್ ಥಿಂಗ್ಸ್ ಯಾವ್ದೆಲ್ಲ ಇದೆ ಎಲ್ಲದೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ಚಂದ ಇದೆ. 10 ರೂಪಾಯಿ ಎಂಟ್ರಿ ಫೀಸ್, ಬಟ್ ಒಳಗಡೆ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಏನು ತೆಗಿಲಿಕ್ಕೆ ಆಗಲ್ಲ. ತೆಗಿಲಿಕ್ಕೆ ಆಗದೆ ಇರುವಂತೆ ಮಾಡಿದ್ದು ಕೂಡ ತುಂಬಾ ಒಳ್ಳೆದು. ಫ್ಲಾಗ್ ತೋರ್ತಾ ಇದೆ, ಉಸ್ಕಾ ಫ್ಲಾಗ್ ನಾ ಏನಾ ವೋ ಅಭಿ ಉತಾರೆಂಗೆ, ಉತಾರಾ ಹುವಾ ಅಭಿ ಲಗಾಯೆಂಗೆ. ಹಾಂ, ಥೋಡೆ ಟೈಮ್ ಬಾದ್ ಲಗಾ ದೇಂಗೆ ನಮ್ಮ ಫ್ಲಾಗ್ ಗುರು. ಸೊ ನಿಮಗೆ ಅಮೃತಸರದಿಂದ ವಾಗಾ ಬಾರ್ಡರ್ ತನಕ ಟ್ಯಾಕ್ಸಿ ಮಾಡಿಕೊಂಡು ಬರ್ಬೋದು, ಅಥವಾ ಬಸ್ಸಲ್ಲಿ ಕೂಡ ಬರ್ಬೋದು. ಬಟ್ ಬಸ್ಸಲ್ಲಿ ಬರೋದೇ ಸೂಕ್ತ ಅನಿಸುತ್ತೆ. ಬಿಕಾಸ್ ಎಲ್ಲ ನಿಮಗೆ ಟ್ಯಾಕ್ಸಿಯಲ್ಲಿ ಬಂದರೆ ಅಷ್ಟು ಕಂಫರ್ಟ್ ಆಗಲ್ಲ, ತುಂಬ ಜನ ಆಗ್ತಾರೆ. ಬಸ್ಸಲ್ಲಿ ಕೂಡ ಆಗಲ್ಲ, ಬಟ್ ಪ್ರೈಸ್ ತುಂಬ ಕಮ್ಮಿ. ಅಲ್ಲಿಂದ ಈ ಥರ ಸೈಕಲ್ ಅವ್ರ ಜೊತೆ ಬಂದರೆ ತುಂಬ ಕಮ್ಮಿ ತಗೊಳ್ತಾರೆ ಆಯಿತಾ. ಸೊ ಇಲ್ಲಿಂದ ಬಾರ್ಡರ್ ತನಕ ಒಂದು 3 ಕಿಲೋಮೀಟ್ರ್ ಇದೆ ಬಸ್ ಸ್ಟ್ಯಾಂಡಿಂದ. 20 ರೂಪಾಯಿ ತಗೊಳ್ತಾರೆ ಅಷ್ಟೇ. ನಾನು ಕೇಳಿದೆ ಇವ್ರ ಹತ್ರ ಲೇಟ್ ಆಗಿದೆ ಅಂತ, ನಾನು ಬಂದಿರೋದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಫ್ಲಾಗ್ ಕ್ಲಿಯರ್ ಆಗಿ ತೋರ್ತಿದೆ ನೋಡಿ, ನಮ್ಮ ಫ್ಲಾಗ್ ಕಂಡ್ರಪ್ಪ. ಬಾರ್ಡರ್ ಹತ್ರ ಇದ್ದೀನಿ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಂಬ್ಲಿಕ್ ಆಗ್ತಿಲ್ಲ ನಾನು ಬಾರ್ಡರ್ ಹತ್ರ ಇದ್ದೇನೆ ಅಂತ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಬಾವುಟ ಹಾರ್ತಾ ಇದೆ. ಸೊ ಅಲ್ಲಿ ಅವರದ್ದಿರುತ್ತೆ, ಇಲ್ಲ ಎಲ್ಲಿದ್ದೀನಿ ಹೇಳಿ. ನಮ್ಮ ಭಾರತದ ಮೊದಲ ಹಾಗೂ ಕೊನೆಯ ರೆಸ್ಟೋರೆಂಟ್ ಇದು. ಕಾಸು ಇದ್ದವ್ರಿಗೆ ಮಾತ್ರ ಕಣಪ್ಪ ಈ ಹೋಟ್ಲು. ಕಾಸಿದ್ಯಾ ಹೋಟ್ಲ್ ಒಳಗೆ ಹೋಗಿ. ಇಂಡಿಯಾಸ್ ಫಸ್ಟ್ ಮತ್ತೆ ಲಾಸ್ಟ್ ರೆಸ್ಟೋರೆಂಟ್, ಪಾಕೆಟ್ ಎಲ್ಲ ಖಾಲಿ ಮಾಡಿಸುತ್ತೆ. ಅವಾಗ ಫ್ಲಾಗ್ ಇರಲಿಲ್ಲ, ಇವಾಗ ಫ್ಲಾಗ್ ಇದೆ ನೋಡಿ ಅವ್ರದ್ದು. ಓಲಿ ನೋಡ್ರಪ್ಪ ಪಾಕಿಸ್ತಾನ. ಎರಡು ಕಾಲ ಆಯ್ತು, ಸೊ 3 ಕಾಲಿಗೆ ಬಿಡ್ತಾರಂತೆ. ಹಗ್ಗ ಕಟ್ಟಿದ್ದಾರೆ ಈಗ, ಹೋಗ್ಲಿಕ್ಕಿಲ್ಲ, ನೋ ಎಂಟ್ರಿ. ಸೊ ಅಲ್ಲಿ ಚೆಕ್ಕಿಂಗ್ ಆಗುತ್ತೆ ಇರಬೇಕು. ಸೊ ಅದ್ರ ಹಿಂದ್ಗಡೆ ಹಾಗೆ ಹೋಗ್ಬೇಕು. ಇವಾಗ ಅಷ್ಟು ಜನ ಇಲ್ಲ, ಮತ್ತೆ ನೋಡಿ ಎಷ್ಟು ಜನ ಬರ್ತಾರೆ. ಅಲ್ಲಿಂದ ಲೈನ್ ನಿಲ್ಸ್ತಾರೆ ಅನ್ಕೊಂಡ್ವಿ, ಬಟ್ ಅಲ್ಲಿಂದ ನಿಲ್ಸ್ತಿಲ್ಲ, ಎಲ್ಲ ಮಿಡ್ಲಿಂದ ಸ್ಟಾರ್ಟ್ ಮಾಡಿದ್ರು. ನಾ ಬರುವಾಗ ಇಷ್ಟು ಜನ ಇರಲಿಲ್ಲ, ನೀವೇ ನೋಡಿದ್ರಿ. ಇಲ್ಲಿ ಮೊದಲು ಬಂದವರಿಗೆ ಆದ್ಯತೆನೇ ಇಲ್ಲ. ಆಯ್ತು, ಚೆಕ್ ಆಯಿತು, ಓಡ್ತಿದ್ದೆ ಎಲ್ಲ. ಚೆಕ್ ಆದ್ಮೇಲೆ ಜಾಗ ಸಿಗ್ಬೇಕಲ್ಲ, ಅದಕ್ಕೆ ಓಡ್ತಿದ್ದಾರೆ. ತುಂಬ ದೊಡ್ಡದಿದೆ ಸ್ಟೇಡಿಯಂ, ಏನು ಎದುರ್ಬೇಕಾಗಿಲ್ಲ ಆಯ್ತಾ. ಎದುರುಗಡೆ ಸಿಗ್ಬೇಕಲ್ಲ, ಅದಕ್ಕೆ ಓಡ್ತಾರೆ ಅಷ್ಟೇ. ಸೊ ಇದೇ ಒಂದು ಗೇಟಿಂದ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಬಂದಿದ್ರು ನೋಡಿ. ದಿನ ಟಿವಿಯಲ್ಲಿ ನೋಡ್ತಿದ್ವಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ ಕಡೆ ಇಷ್ಟು ಜನ ಬಂದ್ರಲ್ಲ ನೋಡಿ, ಬರ್ತಾ ಇದ್ದಾರೆ. ಸೊ ಅದು ಅವ್ರಿಗೆ ಅಲ್ರಿ, ಒಬ್ಬ ಹುಳನೂ ತೋರ್ತಿಲ್ಲ ಅವ್ರ ಕಡೆ, ಒಬ್ರು ಇಲ್ಲ ನಮ್ ಕಡೆ ಜನ ನೋಡಿ. ಬರ್ತಾ ಇದಾರೆ, ತುಂಬಾನೇ ಇದೆ ಆಯ್ತಾ. ನಮ್ಮ ಸ್ಟೇಡಿಯಂದು ಅರ್ಧ ಸಹ ಇಲ್ಲ ಆಯ್ತಾ, ಅವ್ರದ್ದು ತುಂಬಾ ಚಿಕ್ಕದು.
ಆದ್ರೂ ಕೂಡ ಒಬ್ರು ಇಲ್ಲ. ಶುರು ಮಾಡ್ಲಾಕೆ ಒಂದೇ 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 ಜನ ಬಂದ್ರು ಅವ್ರ ಕಡೆ.
ನೋಡಿದ್ರಲ್ಲ ಸ್ನೇಹಿತರೆ, ಅಲ್ಲಿ ಕಳೆದಂತಹ ಸಮಯಕ್ಕೆ ಪದಗಳಿಲ್ಲ. ನನ್ನೆಷ್ಟೋ ದಿನದ ಕನಸೊಂದು ನನಸಾದ ಕ್ಷಣ ಅದು. ಕೆಲವೊಂದು ದೃಶ್ಯಗಳನ್ನು ತೋರಿಸಲಿಕ್ಕೆ ಸಾಧ್ಯವಾಗದೆ ಮೈ ಮರೆತು ನನ್ನ ತನು ಮನ ದೇಹಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಬೊಬ್ಬೆ ಹಾಕಿ ಕೊನೆಯ ತನಕ ಹೋಗಿದೆ. ಅವತ್ತು ನಾನು ನಾನಾಗಿದ್ದೆ. ನಿಜವಾಗ್ಲೂ ಈ ನೆಲದಲ್ಲಿ ಹುಟ್ಟಿದ ನಾವೆಲ್ಲರೂ ತುಂಬಾ ಪುಣ್ಯವಂತರು. ಅವತ್ತು ಅದೆಲ್ಲ ಮುಗ್ದ ಮೇಲೆ ಪುನಃ ಬಸ್ ಹತ್ತಿ ಹೋಟೆಲ್ಗೆ ಹೋಗಿ ಸ್ನಾನ ಮಾಡಿ ಬ್ಯಾಗ್ ಎತ್ಕೊಂಡು ಬರೋವಾಗ ಒಂದ್ ಕಡೆ ಒಂದ್ ಸೂಪ್ ಕುಡಿದೆ. ಬಟ್ ಆ ಸೂಪ್ ಇಂದ ನನ್ನ ಹೊಟ್ಟೆ ಕೆಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಎಲ್ಗೆ ಹೋದ್ರು ಒಂದ್ ಎಮರ್ಜೆನ್ಸಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಹೋಗೋದ್ರಿಂದ ಅಷ್ಟು ಹಿಂಸೆ ಆಗ್ಲಿಲ್ಲ. ರಾತ್ರಿ ಏನು ಶೂಟ್ ಮಾಡ್ಲಿಕ್ಕೂ ಹೋಗ್ಲಿಲ್ಲ, ಬಿಕಾಸ್ ನನ್ನ ಕ್ಯಾಮರಾದಲ್ಲಿ ಚಾರ್ಜ್ ಇರಲಿಲ್ಲ. ನನ್ನ ಟ್ರೈನ್ ಇದ್ದದ್ದು ಮಾರ್ನಿಂಗ್ 4:45. ಆ ದಿನ ಇಡೀ ರಾತ್ರಿ ಸ್ಟೇಷನ್ ನಲ್ಲಿ 4 ಟೀಶರ್ಟ್ ಒಂದ್ ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಲಿಕ್ಕೆ ಟ್ರೈ ಮಾಡಿದೆ. ಆದ್ರೆ ನಿದ್ರೆನೆ ಬರ್ಲಿಲ್ಲ. ಪುನಃ ಜನರಲ್ ಅಲ್ಲೇ ಹೋಗ್ಬೇಕು, ಅಲ್ಲಿ ಹೇಗಿರುತ್ತೋ ಏನು ಅಂತ ಮನ್ಸಲ್ಲೇ ಚಿಂತೆ ಇತ್ತು. ಟ್ರೈನ್ ಏನೋ ಬಂತು, ಹೋಗಿ ಲಗೇಜ್ ಇಡ್ತಾರಲ್ಲ ಜನರಲ್ ಸೆಕ್ಷನ್ ಅಲ್ಲಿ ಮೇಲ್ಗಡೆ ಹೋಗಿ ಮಲ್ಕೊಂಡೆ. ನನ್ನ ಪುಣ್ಯಕ್ಕೆ 6 ಗಂಟೆ ನಿದ್ರೆ ಸಿಕ್ತು. ಎಚ್ಚರಿಕೆ ಆದಾಗ ಡೆಲ್ಲಿಗಿಂತ ಮುಂದೆ ಇತ್ತಾಯ್ತಾ ಟ್ರೈನ್. ಪುಣ್ಯಕ್ಕೆ ರಶ್ ಇತ್ತಾದ್ರೂ ಯಾರು ಎಪ್ಸೇ ಇರಲಿಲ್ಲ. ಹೊಟ್ಟೆ ತುಂಬಾ ಹಸಿತಿತ್ತು. ಟ್ರೈನ್ನಲ್ಲಿ ಬಂದ ಈ ಚೆನ್ನ ಮತ್ತೆ ಬಾಳೆಹಣ್ಣು ನೀರು ಇದ್ರಲ್ಲೇ 2 ದಿನ ಕಳೆದ. ಕೊನೆಯದಾಗಿ ಈ ಜರ್ನಿ ನನಗೆ ತುಂಬಾನೇ ಕಲ್ಸ್ಕೊಡ್ತು. ನನ್ಗೆ ಗೊತ್ತಿದೆ ಜನ ಏನು ತಿಳ್ಕೊಳ್ಳದೆ ನನ್ನ ಬಗ್ಗೆ ತುಂಬಾ ಮಾತಾಡ್ತಾರೆ. ಕೆಲವೊಮ್ಮೆ ತುಂಬಾ ನೋವಾದ್ರೂ ಇಂತಹ ಪಯಣ ಈ ಜರ್ನಿ ತೋರಿಸುವ ಜೀವನ ಇದೆಯಲ್ಲ ಅದನ್ನೆಲ್ಲ ಸಹಿಸೋ ಶಕ್ತಿ ಕೊಡುತ್ತೆ. ಯೂಟ್ಯೂಬ್ ಅಲ್ಲಿ ನನ್ಗೆ ವ್ಯೂಸ್ ಬರುತ್ತೋ ಬಿಡುತ್ತೋ, ಆದ್ರೆ ನನ್ನ ನೆನಪನ್ನ ಕಟ್ಟಿ ಇಡ್ತಿದ್ದೇನೆ. ನನ್ನ ಕನಸನ್ನ ಇಮ್ಯಾಜಿನ್ ಮಾಡ್ಕೊಳ್ತಾನೆ ಒಂದಿನ ಆ ಬೆಂಕಿಯಲ್ಲಿ ಬೂದಿ ಆಗೋಕೆ ನನ್ಗೆ ಇಷ್ಟ ಇಲ್ಲ. ನಾನು ಉಸಿರಿರೋ ತನಕ ಎಷ್ಟು ಕಷ್ಟ ಆದರೂ ನಾನು ಯಾವುದು ನೋಡಬೇಕು ಅಂತ ಅನ್ಕೊಂಡಿದ್ನೋ ಅದನ್ನೆಲ್ಲ ನೋಡೇ ನೋಡ್ತೇನೆ. ಇವತ್ತಿಗೆ ಪಂಜಾಬ್ ಜರ್ನಿ ಮುಗಿದು 60 ದಿನಗಳೇ ಆಗೋಯ್ತು. ಆದ್ರೆ ಇವತ್ತಿಗೂ ಆ ಕೂಗಿನ ಅಲೆ ಇದೆಯಲ್ಲ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾನೆ ಇದೆ. ಆ ಅಲೆ ಯಾವುದಂತ ಕೇಳ್ತೀರಾ? ಹೇಳಿ. ಜನರಲ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಸೇಮ್ ಟ್ರೈನ್ ಹೋದದ್ದು ಬಂದದ್ದು ಸೇಮ್ ಟ್ರೈನ್, ಇದೇ ಟ್ರೈನ್ ಆಯ್ತಾ?